ಪೋಷಕ ನಟನಾಗಿ ಕಳನಟನಾಗಿ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆ ಎರಡರಲ್ಲೂ ಕೂಡ ತಮ್ಮದೇ ಆದ ಚಾಪನ್ನ ಮೂಡಿಸಿದ ನಟ ನಟ ರಾಜೇಶ್ ನಟರಂಗ ಚಂದನವನದ ಹೆಮ್ಮೆಯ ಕಲಾವಿದ ಅಂದರೆ ತಪ್ಪಾಗೋದಿಲ್ಲ ನಟನಾಗಬೇಕು ಯಾವುದಾದರೂ ಆಸಕ್ತಿ ಇರುವ ಪಾತ್ರದಲ್ಲಿ ಅಭಿನಯಿಸಬೇಕು ಅನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ಸಿಕ್ಕ ಎಲ್ಲ ಪಾತ್ರಗಳಿಗೂ ಕೂಡ ಜೀವ ತುಂಬುವಂತಹ ಅತ್ಯದ್ಭುತ ಕಲಾವಿದ ಇವರು ಇವರ ಮಗಳು ಸಹ ಅಷ್ಟೇ ಅಷ್ಟೇ ಅತ್ಯದ್ಭುತ ಕಲಾವಿದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಹಾಗಾದ್ರೆ ನಟ ರಾಜೇಶ್ ನಟರಂಗ ಅವರ ಮಗಳು ಯಾರು ಮಗಳು ಕಲಾವಿದೇನ ಯಾವ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವರು ಸಕ್ರಿಯರಾಗಿದ್ದಾರಾ ಈ ಎಲ್ಲ ಇನ್ಫಾರ್ಮೇಷನ್ ಅನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ನಟ ರಾಜೇಶ್ ನಟರಂಗ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕೂಡ ತಪ್ಪದೆ ಕ್ಲಿಕ್ ಮಾಡಿ ಬಿಎಸ್ಸಿ ಪದವಿ ಮುಗಿಸಿದ ನಂತರ ನಟ ರಾಜೇಶ್ ನಟರಂಗ ಕಂಪ್ಯೂಟರ್ ಕೋರ್ಸ್ಗೆ ಸೇರ್ಕೋತಾರೆ ಆದರೆ ಅದು ಅವರಿಗೆ ಇಷ್ಟ ಆಗೋದಿಲ್ಲ ರಾಜೇಶ್ ಅವರಿಗೆ ಚಂದನವನದಲ್ಲಿ ಸಕ್ರಿಯ ಕಲಾವಿದನಾಗಬೇಕು ಅನ್ನುವ ಆಸೆ ಹೆಚ್ಚಾಗುತ್ತೆ ಹೀಗಾಗಿ ನಟನ ರಂಗಕ್ಕೆ ಧುಮುಕ್ತಾರೆ ನಟ ರಾಜೇಶ್ ಅವರು ಯದ್ವ ತದ್ವ ಚದುರಂಗ ಮುಕ್ತ ಬದುಕು ಹೀಗೆ ನಾನಾ ಧಾರಾವಾಹಿಗಳಲ್ಲಿ ನಟಿಸಲು ಮೊದಲು ಆರಂಭ ಮಾಡುತ್ತಾರೆ ನಂತರ ಮಾಯಾಮೃಗ ಸೀರಿಯಲ್ ಇವರಿಗೆ ದೊಡ್ಡ ಕೊಡುತ್ತೆ ಅಂತಾನೆ ಹೇಳಬಹುದು ಅದಾದ ನಂತರ ಸಾಲು ಸಾಲು ಧಾರಾವಾಹಿಗಳಲ್ಲಿ ನಟಿಸುತ್ತಾರೆ ಸಾಲದಕ್ಕೆ ಟಪೋರಿ ಆನಂದ ನಿಲಯ ಮೊಗ್ಗಿನ ಮನಸು ಜಸ್ಟ್ ಮಾತ್ ಮಾತಲ್ಲಿ ಆಪ್ತರಕ್ಷಕ ನಾನು ನನ್ನ ಕನಸು ಆರಕ್ಷಕ ಕಡ್ಡಿಪುಡಿ ಗಜಕೇಸರಿ ಕೆಲ್ಲಿಂಗ್ ವೀರಪ್ಪನ್ ಹ್ಯಾಪಿ ಬರ್ತ್ಡೇ ಕವಚ ಫಾರ್ಚುನರ್ ಆಯುಷ್ಮಾನ್ ಭವ ಕಟ್ಟುಕತೆ ಆಪರೇಷನ್ ಅಲಮೇಲಮ್ಮ ಕಾಫಿ ತೋಟ ನೂರೊಂದು ನೆನಪು ಹೀಗೆ ಹೇಳ್ತಾ ಹೋದ್ರೆ ಇವರು ಲೆಕ್ಕಕ್ಕೆ ಇಲ್ಲದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ಇವರ ಮಗಳು ಕೂಡ ಅತ್ಯದ್ಭುತ ಕಲಾವಿದೆ ಇವರ ಮಗಳು ಕೂಡ ಬಾಲ ಕಲಾವಿದೆಯಾಗಿ ನಟನ ರಂಗದಲ್ಲಿ ಗುರುತಿಸಿಕೊಂಡವರು ಕಲಾವಿದೆಯಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ಇದೀಗ ಇವರ ಮಗಳು ಬಾಲಿವುಡ್ನ ಬಿಹೈಂಡ್ ದಿ ಕ್ಲೌಡ್ಸ್ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ ಇನ್ನು ಇವರ ಮಗಳ ಹೆಸರು ಧ್ವನಿ ಅಂತ ಧ್ವನಿಯವರು ಮಾಡಿರುವಂತಹ ಬಿಹೈಂಡ್ ದಿ ಕ್ಲೌಡ್ಸ್ ಸಿನಿಮಾ ಬಹಳಷ್ಟು ಪ್ರಶಂಸೆಗೆ ಪಾತ್ರವಾಗಿದ್ದು ಸಾಕಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಇವರನ್ನ ಹಾಡಿ ಹೋಗಲಿದ್ದಾರೆ ಇನ್ನು ಇವರಿಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಅವಕಾಶಗಳು ಸಿಗದಿದ್ದ ಕಾರಣ ಬಾಲಿವುಡ್ನಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ ಇದೀಗ ಬಾಲಿವುಡ್ ನಲ್ಲಿ ಗುರುತಿಸಿಕೊಳ್ಳುತ್ತಿರುವಂತಹ ನಮ್ಮ ನಟಿ ಧ್ವನಿ ಅವರಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಕೂಡ ಕಾಲಿಡುವ ಆಸೆ ಇದೆಯಂತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವಕಾಶಗಳು ಸಿಕ್ಕರೆ ಖಂಡಿತವಾಗಿಯೂ ಅಪ್ಪನಂತೆ ಮಗಳು ಕೂಡ ಅದ್ಭುತ ಕಲಾವಿದೆ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು